ಅದು ಅವ್ರ ಭಾವನೆ. ನಾನು ವ್ಯಕ್ತಿಗತ ಕಾರಣಕ್ಕೆ ರಾಜಕಾರಣ ಮಾಡಿದವನಲ್ಲ, ಹಾಗಾಗಿ ಅಸಂಧಾನದ ಪ್ರಶ್ನೆ ಬರೋದಿಲ್ಲ. ನಾನು ವೈಚಾರಿಕ ಹಿನ್ನೆಲೆಯಲ್ಲಿ ಹಿಂದುತ್ವಕ್ಕಾಗಿ ಭಾರತೀಯ ಜನತಾ ಪಾರ್ಟಿಯನ್ನು 35 ವರ್ಷದ ಹಿಂದೆ ಆರಿಸ್ಕೊಂಡಾಗ ಅಧಿಕಾರ ಬರುತ್ತೆ ಅನ್ನುವಂಥ ಕನಸು ಕಾಣೋದಕ್ಕೂ ಕೂಡ ಅವಕಾಶ ಇಲ್ಲದ ಸಂದರ್ಭ ಅದು. ದೇಶದಲ್ಲಿ 2 MPs ಅಟಲ್ಜಿ ಅದ್ವಾನಿನೂ ಸೋತಿದ್ರು. ನಮಗಿದ್ದಿದ್ದು ಒಬ್ಬರು AK ಪಟೇಲ್ ಅಂಥೇಳಿ ಅಹಮದಾಬಾದ್ನಿಂದ ಗೆದ್ದಿದ್ರು, ಮತ್ತೊಬ್ಬರು ಜಂಗಾರೆಡ್ಡಿ ಅಂಥೇಳಿ ಆಂಧ್ರಪ್ರದೇಶದಿಂದ ಗೆದ್ದಿದ್ರು, ಮತ್ತು ರಾಜ್ಯದಲ್ಲಿದ್ದಿದ್ದರು 2 MLAs ಗೆದ್ದಿದ್ರು, ಒಬ್ಬರು ಪಾರ್ಟಿ ಬಿಟ್ಟು ಹೋಗಿದ್ರು, ಒಬ್ಬರೇ MLA ಇದ್ದಿದ್ದು. ಆ ಸಂದರ್ಭದಲ್ಲೇ ಯಡಿಯೂರಪ್ಪನವ್ರು ಒಬ್ಬರೇ ಇದ್ದು MLA ಇದ್ದ ಸಂದರ್ಭದಲ್ಲೇ BJPನ ಆರಿಸ್ಕೊಂಡ್ವಿ. ಆರಿಸ್ಕೊಂಡಿದ್ದು ಸಿದ್ಧಾಂತಕ್ಕಾಗಿ, ವೈಯಕ್ತಿಕ ರಾಜಕಾರಣ ಮಾಡುವ ನೆಲೆಯಲ್ಲಾಗಿದ್ದರೆ ಅವತ್ತು ಬಲವಾಗಿದ್ದ ಪಕ್ಷಗಳು ಕೇವಲ 2 ಪಕ್ಷಗಳು ಬಲವಾಗಿದ್ದು, ಒಂದು ಕಾಂಗ್ರೆಸ್ ಬಲವಾಗಿತ್ತು, ಇನ್ನೊಂದು ಜನತಾ ಪಕ್ಷ ಬಲವಾಗಿತ್ತು. ನಾವು ವಿಚಾರದ ಕಾರಣಕ್ಕೆ, ಸಿದ್ಧಾಂತದ ಕಾರಣಕ್ಕೆ BJPನ ಆರಿಸ್ಕೊಂಡಿದ್ದೀವಿ. ಹಾಗಾಗಿ ಅಸಮಾಧಾನ ಅನ್ನೋಂಥ ಪ್ರಶ್ನೆ ಇಲ್ಲ. ನನ್ನ ಸಿದ್ಧಾಂತದ ನಂಬಿಕೆಗೆ ನ್ಯಾಯ ಒದಗಿಸುವ ಕೆಲಸವನ್ನು Article 370 ರದ್ದುಪಡಿಸೋದ್ರ ಮೂಲಕ, ಅಯೋಧ್ಯೆಯ ರಾಮ ಮಂದಿರದ ನಿರ್ಮಾಣದ ಅಡೆತಡೆಗಳನ್ನು ನಿವಾರಿಸೋದ್ರ ಮೂಲಕ, ನನ್ನಂಥ ಕೋಟ್ಯಾಂತರ ಜನರ ಭಾವನೆಗಳನ್ನು ಗೌರವಿಸುವ ಕೆಲಸವನ್ನು ಮತ್ತು ನಮ್ಮ ಪಕ್ಷ, ನಮ್ಮ ಸರ್ಕಾರ ಮಾಡಿದೆ. ಹಾಗಾಗಿ ವೈಯಕ್ತಿಕ ರಾಜಕಾರಣ ಮಾಡೋರಿಗೆ ಅಸಮಾಧಾನ ಇರುತ್ತೆ. ಮುರುಗೇಶ್ ನಿರಾಣಿಯವರು ನನ್ನನ್ನು ಇನ್ನೂ ಚೆನ್ನಾಗಿ ಅರ್ಥ ಮಾಡಿಕೊಂಡಿಲ್ಲ. ನನ್ನ ಸ್ನೇಹಿತರು, ನಾನೇನು ಅಂತ ಅವರಿಗೆ ಅರ್ಥ ಆಗಿಲ್ಲ. ವೈಯಕ್ತಿಕರ ಕಾರಣಕ್ಕೆ ಅಸಮಾಧಾನಗೊಳ್ಳುವಂಥ ವ್ಯಕ್ತಿತ್ವ ವ್ಯಕ್ತಿ ನಾನಲ್ಲ.